ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲತಾಸ್ಕರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಈ ಮಳೆಗಾಲಕ್ಕೆ ನಮಗೆ ಉಷ್ಣತೆ ಆಗುತ್ತೆ ಅದೇ ಸ್ನೇಹಿತರೆ. ಅಂಥ ಟೈಮಲ್ಲಿ ಈ ಹುರುಳಿಕಾಳಿನ ಸಾರು ತುಂಬ ನಮಗೆ ಉಪಕಾರ ಆಗುತ್ತೆ. ಅಂದ್ರೆ ಅಂಥದ್ರಲ್ಲಿ ನಾನೊಂದು ಹುರುಳಿಕಾಳು ಸಾರು ಮಾಡ್ತಾ ಇದ್ದೀನಿ. ಅಂಥದ್ರಲ್ಲೂ ಸಾಂಪ್ರದಾಯಿಕ ಶೈಲಿಯ ಹುರುಳಿಕಾಳಿನ ಸಾರು ಇದು. ಅದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳಲ್ಲೆಲ್ಲ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಸ್ನೇಹಿತರೆ. ಇದು ಎರಡು ಹಿಡಿ ಹುರುಳಿಕಾಳು ಇಟ್ಕೊಂಡಿದ್ದೀನಿ. ಇದು ಈ ಮಳೆಗಾಲಕ್ಕೆ ತುಂಬ ಅಗತ್ಯ ಇದೆ. ಉಷ್ಣತೆ ಹೆಚ್ಚುತ್ತೆ, ನಮ್ಮ ದೇಹದ ಉಷ್ಣತೆ ಹೆಚ್ಚು ಮಾಡುತ್ತೆ. ಇದು ಕಿಡ್ನಿಗೆ ಒಳ್ಳೆಯದು. ಕಿಡ್ನಿ ಸ್ಟೋನು ಇರೋವಂಥವರು ಇದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಸಾಮಗ್ರಿ ಹೇಳ್ತೀನಿ. ಹುರುಳಿಕಾಳು, ಆಮೇಲೆ ಧನಿಯಾ, ಜೀರಿಗೆ, ಹಾಗೆ ಹುಣಸೆಹಣ್ಣು, ಸ್ವಲ್ಪ ಮೆಂತೆ, ಎರಡು ಚಕ್ಕೆ ಲವಂಗ, ಒಣಮೆಣಸಿನಕಾಯಿ, ಧನಿಯಾ, ಇದು ಇಂಗು, ಅರಿಶಿನ ಪುಡಿ, ಸಾಸಿವೆ, ಹಾಗೆ ಕೊಬ್ಬರಿ ಎಣ್ಣೆ, ಗಾಣದಲ್ಲಿ ತೆಗೆಸಿರೋಂಥ ಕೊಬ್ಬರಿ ಎಣ್ಣೆ, ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಟಿರೋವಂಥದ್ದು. ಇಷ್ಟು ಸಾಮಗ್ರಿಗಳಿತ್ತು ಅಂದರೆ ನಾವೀಗ ಸಾಂಪ್ರದಾಯಿಕ ಶೈಲಿಯ ಹುರುಳಿಕಾಳಿನ ಸಾರು ಮಾಡೋದು. ಕಟ್ಟು ಅಲ್ಲ, ಹುರುಳಿಕಾಳು ಮೊಳಕೆ ಕಟ್ಟಿರೋದು ಅಲ್ಲ, ಆಮೇಲೆ ಹುರುಳಿಕಾಳು ಬೇಯಿಸಿ ಕಟ್ಟು ತೆಗೆದು ಮಾಡ್ತಾರಲ್ಲ ಅದು ಅಲ್ಲ. ಇದು ಹುರುಳಿಕಾಳು ಹುರಿದು ಮಾಡೋ ಅಂಥ ಒಂದು ಸಾರು. ಇದು ಹುರುಳಿಕಾಳು, ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಇಟ್ಕೊಂಡಂಥ ಒಂದು ಹುರುಳಿಕಾಳು, ಇದು ಸ್ವಚ್ಛ ಮಾಡಿ ಇಟ್ಕೊಂಡಿರೋಂಥ ಹುರುಳಿಕಾಳು. ಈಗ ಇದನ್ನು ಸ್ವಲ್ಪ ಹುರಿಯೋಣ. ಇದನ್ನು ಈ ಹುರುಳಿಕಾಳಿನ ಸಾರು ಸ್ನೇಹಿತರೆ, ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅವಾಗವಾಗ ಮಾಡ್ಕೊಂಡು ತಿಂತಾ ಇದ್ದರೆ ನಮ್ಮ ದೇಹ ಉಷ್ಣತೆ ಸಮತೋಲನವಾಗಿ ಇಡುತ್ತೆ. ಹಾಗಾಗಿ ಈ ಹುರುಳಿಕಾಳು ಸಾರು, ಆಗ ಹಳೆ ಕಾಲದಲ್ಲಿ ಹುರುಳಿಕಾಳು ಸಾರೇ ಜಾಸ್ತಿ ಇದ್ದಿದ್ದು. ಈಗ ಅದಕ್ಕೆ ಧನಿಯಾ ಒಂದು ಎರಡು ಚಮಚ ಹಾಕ್ತಾ ಇದ್ದೀನಿ. ಹಾಗೆಯೇ ಅದನ್ನು ಜೊತೆಗೆ ಎಲ್ಲದರೂ ಅದ್ರ ಜೊತೆಗೇ ಹಾಕಿ ಹುರಿದು ಬಿಡೋಣ. ಮೆಂತೆ ಹಾಕ್ತಾ ಇದ್ದೀನಿ, ಮೆಂತೆ ಕೂಡ ಅದರ ಜೊತೆಯಲ್ಲೇ ಹಾಕಿ ಹುರಿಯೋಣ. ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು ಅದಕ್ಕೆ ಹಾಕ್ಬಿಡೋಣ, ಚಕ್ಕೆ ಲವಂಗ ಇಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಹಾಕ್ಬಿಟ್ಟು, ಒಣಮೆಣಸಿನಕಾಯಿ, ನಿಮಗೆ ಖಾರದ ಅಗತ್ಯತೆ ಎಷ್ಟಿದೆಯೋ ಅಷ್ಟು ನಾನು ಸ್ವಲ್ಪ ಹಾಕಿದ್ದೀನಿ, ಒಂದು ಮೂರು ನಾಲ್ಕು. ನಿಮಗೆ ಖಾರ ಹೆಚ್ಚು ಬೇಕು ಅಂದರೆ ಹಾಕಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಣ, ಹುರಿಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಣ. ಎಲ್ಲ ಹುರಿದಾಗಿದೆ ಸ್ನೇಹಿತರೆ. ಈ ಹುರಿದಿದ್ದನ್ನು ಈಗ ಆಫ್ ಮಾಡಿಕೊಂಡು ಸ್ವಲ್ಪ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಬಿಡಬೇಕು, ಯಾಕೆಂದರೆ ಮಿಕ್ಸಿ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ, ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಇದಕ್ಕೆ ಅರಿಶಿನ ಪುಡಿ, ಈಗ ತಣ್ಣಗಾಕ್ಬಿಟ್ಬಿಡೋಣ. ಆಗಿದೆ ಎಲ್ಲ ಇಳಿಸಿ ತಣ್ಣಗಾದಮೇಲೆ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹುರುಳಿಕಾಳು ಸಮೇತ ಎಲ್ಲವೂ ಸೇರಿಸಿದೀವಲ್ಲ, ಈಗ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಕೊಬ್ಬರಿ ತುರಿದಿಟ್ಟಿದ್ನಲ್ಲ, ಅಂದರೆ ತೆಂಗಿನಕಾಯಿ ತುರಿದಿಟ್ಟಿದ್ನಲ್ಲ, ನಿಮಗೆ ಕಾಯಿ ಎಷ್ಟು ಬೇಕು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾದರೆ ಕಡಿಮೆ ಹಾಕ್ಕೊಳ್ಳಿ. ಅದಕ್ಕೇ ಹುಣಸೆಹಣ್ಣು ಹಾಕ್ಬಿಡ್ತಾ ಇದ್ದೀನಿ. ನೆನೆಸ್ಬೇಕು ಅನ್ನೋದೇನಿಲ್ಲ, ಅದಕ್ಕೇ ಸ್ವಲ್ಪ ನೀರು ಕೂಡ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋಣ. ಈಗ ಅದೇ ಬಾಣಲಿ ಖಾಲಿ ಮಾಡಿದ್ವಲ್ಲ, ಅದೇ ಬಾಣಲಿನೇ ಇಟ್ಕೊಂಡು ನೀವು ಸಾರು ಸಾಂಬಾರು ಯಾವುದ್ರಲ್ಲಿ ಮಾಡಬೇಕು ಅದನ್ನು ಇಟ್ಕೊಂಡು ಪರವಾಗಿಲ್ಲ. ಈಗ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕೋಣ, ಸ್ವಲ್ಪ ಹಿಂಗು ಹಾಕೋಣ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಇದು ಅಪ್ಪಟ ಸಾಂಪ್ರದಾಯಿಕ ಶೈಲಿಯ ಸ್ನೇಹಿತರೆ. ಬೆಳ್ಳುಳ್ಳಿ, ನೀರುಳ್ಳಿ ಏನೇನು ಇಲ್ಲ, ಬೇಕಿದ್ದವರು ಬೆಳ್ಳುಳ್ಳಿ ನೀರುಳ್ಳಿ ಬಳಸ್ಕೋಬೋದು. ಈಗ ರುಬ್ಬಿರೋವಂಥದ್ದು ಇದಕ್ಕೆ ಹಾಕಿ ಕುದಿಯೋಕೆಳೋಣ. ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಬೆರೆಸಿ, ಇದಕ್ಕೆ ಬೆಳ್ಳುಳ್ಳಿ ಕೂಡ ಬೆರೆಸಿಲ್ಲ, ಹಾಕಿಲ್ಲ, ನೀರುಳ್ಳಿ ಕೂಡ ಹಾಕಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ನಮ್ಮ ಹಳೆ ಕಾಲದ ಶೈಲಿಯದು. ಬೇಕಿದ್ದರೆ ಇದಕ್ಕೆ ಬೆಳ್ಳುಳ್ಳಿ ನೀರುಳ್ಳಿ ಬೆರೆಸ್ಕೊಳ್ಬೋದು, ರುಬ್ಬಬೇಕಾದರೆ ಈರುಳ್ಳಿ ಬೇಕಿದ್ದರೆ ಬೆರೆಸ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಕುದೀತಾ ಇದೆ.
ಗಮ್ ಅಂತ ಪರಿಮಳ ಬರ್ತಾ ಇದೆ. ಈಗ ಇದು ದಪ್ಪ ಆಗಿದೆ, ಕಾಳು ಎಲ್ಲ ಸೇರಿಸಿ ರುಬ್ಬಿರೋದ್ರಿಂದ ಸಾರು ದಪ್ಪ ಆಗಿದೆ, ಥಿಕ್ನೆಸ್ ಆಗಿದೆ. ಇನ್ನು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ನೀರು ಬೇಕಾ ಅಥವಾ ಇದೇ ಥರ ದಪ್ಪ ಇದ್ದರೆ ಸಾಕ ನೋಡಿಕೊಂಡು ನೀವು ಕುದಿಸ್ಕೊಳ್ಳಿ ಸ್ನೇಹಿತರೆ. ಇದು ನೀವು ಮುದ್ದೆ ಊಟ ಮಾಡ್ಬೋದು, ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪನೋ ಅಥವಾ ಬೆಣ್ಣೆನೋ ಹಾಕ್ಕೊಂಡು ಕಲಸ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ, ಈ ಹುರುಳಿ ಕಟ್ಟಿನ ಸಾರು ಹೇಗೆ ಅನ್ನಿಸ್ತು, ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು, ಬಾಯ್.